ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ರೋಲ್ಸ್ ರಾಯ್ಸ್ ಪ್ರಪಂಚದ ಅತ್ಯಂತ ದುಬಾರಿ ಮತ್ತು ಲಕ್ಸುರಿ ಕಾರ್. ಈ ಕಾರನ್ನು ದೊಡ್ಡದ್ರ ಶ್ರೀಮಂತರು ಮಾತ್ರ ತೆಗೆದುಕೊಳ್ಳಲು ಸಾಧ್ಯ. ಈ ಕಾರಿನಲ್ಲಿ ಕೂತರೆ ಒಂದು ಲಕ್ಸುರಿ ಫೀಲ್ ಕೊಡುತ್ತದೆ. ಸ್ನೇಹಿತರೆ, ಈ ಕಾರನ್ನು ತೆಗೆದುಕೊಳ್ಳುವುದು ಕಷ್ಟ, ಆದರೆ ಈ ಕಾರಿನ ಮೇಂಟೆನೆನ್ಸ್ ಕೂಡ ತುಂಬ ಕಷ್ಟ. ಈ ಕಾರ್ ಎಷ್ಟು ಹುಡುಗ ಹುಡುಗಿಯರ ಫೇವ್ರೇಟ್ ಕೂಡ ಹೌದು. ರೋಲ್ಸ್ ರಾಯ್ಸ್ ಕಾರ್ನ ಬೇಸ್ ವೇರಿಯಂಟ್ನ ಬೆಲೆನೇ ಕೋಟಿ ಮೇಲೆ ಇದೆ. ಸ್ನೇಹಿತರೆ, ನಿಮಗಿದು ಗೊತ್ತಾ? ಈ ರೋಲ್ಸ್ ರಾಯ್ಸ್ ಕಾರನ್ನು ಒಬ್ಬ ರಾಜ ರಸ್ತೆಯಲ್ಲಿ ಕಸ ಗುಡಿಸಲು ಬಳಸಿದ. ಈ ರಾಜ ಯಾಕೆ ಹೀಗೆ ಮಾಡಿದ, ಈ ಕಾರ್ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡುತ್ತಾರೆ, ಮತ್ತು ರೋಲ್ಸ್ ರಾಯ್ಸ್ ಇನ್ನು ಇಂಟ್ರೆಸ್ಟಿಂಗ್ ಮತ್ತು ನೀವು ನಂಬಲಾಗದ ವಿಷಯಗಳನ್ನು ತೋರಿಸ್ತೀವಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮತ್ತು ಇನ್ಫಾರ್ಮೇಟಿವ್ ಆಗಿ ಇರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಆಲ್ಗೆ ಸೆಟ್ ಮಾಡಿ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ರೋಲ್ಸ್ ರಾಯ್ಸ್ ಕಂಪನಿ ಹುಟ್ಟಿದ್ದು 1906 ಯುನೈಟೆಡ್ ಕಿಂಗ್ಡಮ್ನ ಮ್ಯಾಂಚೆಸ್ಟರ್ನಲ್ಲಿ. ಈ ರೋಲ್ಸ್ ರಾಯ್ಸ್ ಹೆಸರು ಹೇಗೆ ಬಂತು ಅಂತ ಗೊತ್ತಾ? ಸ್ನೇಹಿತರೆ, ಈ ರೋಲ್ಸ್ ರಾಯ್ಸ್ ಕಂಪನಿ ಫೋನ್ ಮಾಡಿದ್ದು ಇಬ್ಬರು, ಚಾರ್ಲ್ಸ್ ರೋಲ್ಸ್ ಮತ್ತು ಹೆನ್ರಿ ರಾಯ್ಸ್. ಇವರಿಬ್ಬರ ಕೊನೆ ಹೆಸರನ್ನು ತೆಗೆದು ಈ ಕಾರ್ ಕಂಪನಿಗೆ ಇಡಲಾಗಿದೆ, ಅದೇ ರೋಲ್ಸ್ ರಾಯ್ಸ್. 1998 ಫೇಮಸ್ ಆಟೋಮೋಟಿವ್ ಕಂಪನಿಯಾದ ಉಲ್ಸ್ ವ್ಯಾಗನ್ ಈ ರೋಲ್ಸ್ ರಾಯ್ಸ್ ಕಂಪನಿಯನ್ನು ಬಿಟ್ನಲ್ಲಿ ಖರೀದಿಸಿತು. ಆದರೆ ಈ ಕಾರ್ ಅಷ್ಟು ಫೇಮಸ್ ಆಗಿರಲಿಲ್ಲ. ಆದರೆ ಇದು ಬೆಳೆದಿತ್ತು 2003. 2003 BMW ಕಂಪನಿಯ ಕೈಗೆ ಬಂತು. ಅಲ್ಲಿಂದ ಶುರುವಾಯಿತು. ರೋಲ್ಸ್ ರಾಯ್ಸ್ ತನ್ನ ಹೊಸ ಕಾರ್ಗಳನ್ನು ತಯಾರಿಸಲು ಶುರು ಮಾಡಿತು. ರೋಲ್ಸ್ ರಾಯ್ಸ್ ಫ್ಯಾಂಟಮ್, ರೋಲ್ಸ್ ರಾಯ್ಸ್ ಗೋಸ್ಟ್, ರೋಲ್ಸ್ ರಾಯ್ಸ್ ಡಾನ್, ರೋಲ್ಸ್ ರಾಯ್ಸ್ ಕಲಿನಮ್, ರೋಲ್ಸ್ ರಾಯ್ಸ್ ಫ್ರೇತ್. ಈ 5 ಮಾಡೆಲ್ಗಳು ರೋಲ್ಸ್ ರಾಯ್ಸ್ನಿಂದ ಈಗಿನ ಮಾರುಕಟ್ಟೆಯಲ್ಲಿ ತನ್ನ ದರ್ಬಾರನ್ನು ನಡೆಸುತ್ತಿವೆ. ರೋಲ್ಸ್ ರಾಯ್ಸ್ ಈವರೆಗೂ ತನ್ನ ಕ್ವಾಲಿಟಿಯಲ್ಲಿ ಸ್ವಲ್ಪವೂ ಕೂಡ ಕಾಂಪ್ರಮೈಸ್ ಆಗಲಿಲ್ಲ. ಮೊದಲಿನಿಂದಲೂ ಕೂಡ ತನ್ನ ಕ್ವಾಲಿಟಿ ಮತ್ತು ಸರ್ವಿಸ್ ಒಂದೇ ಗುಣಮಟ್ಟದಲ್ಲಿ ಕಾಪಾಡಿಕೊಂಡು ಬಂದಿತು. ಈ ವಿಷಯಕ್ಕೆ ರೋಲ್ಸ್ ರಾಯ್ಸ್ ಕಾರ್ಗೆ ಸತತ 19 ವರ್ಷಗಳಿಂದ ಗ್ಲೋಬಲ್ ಕಾರ್ ಬ್ರ್ಯಾಂಡ್ನಲ್ಲಿ ನಂಬರ್ 1 ಸ್ಥಾನವನ್ನು ಉಳಿಸಿಕೊಂಡಿದೆ. ಸ್ನೇಹಿತರೆ, ನಾನು ನಿಮಗೆ ಮೊದಲೇ ಹೇಳಿದ್ದೆ, ಒಬ್ಬ ರಾಜ ರೋಲ್ಸ್ ರಾಯ್ಸ್ ಕಾರನ್ನು ರಸ್ತೆಯಲ್ಲಿ ಕಸ ಗುಡಿಸಲು ಬಳಸಿದ. ಏಕೆಂದರೆ 1970 ಸಮಯದಲ್ಲಿ ರಾಜ ಜೈಸಿಂಗ್ ಪ್ರಭಾಕರ್ ಲಂಡನ್ ಪ್ರವಾಸದಲ್ಲಿ ಇದ್ದಾಗ ಒಂದು ರೋಲ್ಸ್ ರಾಯ್ಸ್ ಕಾರ್ ಶೋರೂಮ್ ನೋಡುತ್ತಾರೆ. ಅವರು ಕಾರಿನ ಬಗ್ಗೆ ಅಲ್ಲಿನ ಸೇಲ್ಸ್ ಮ್ಯಾನ್ ಅನ್ನು ಕೇಳುತ್ತಾರೆ. ಆಗ ಸೇಲ್ಸ್ ಮ್ಯಾನ್ ರಾಜನಿಗೆ ಅವಮಾನ ಮಾಡಿ ಹೊರಗೆ ಹೋಗಲು ಹೇಳುತ್ತಾನೆ. ಯಾಕೆಂದರೆ ರಾಜ ಸಾಮಾನ್ಯ ಉಡುಗೆಯಲ್ಲಿ ಗಾರ್ಡ್ಸ್ಗಳಿಲ್ಲದೆ ಹೋಗಿರುತ್ತಾನೆ. ಆಗ ರಾಜ ತಾನು ತಂಗಿದ ಹೋಟೆಲ್ಗೆ ಹೋಗಿ ರಾಜ ಜೈಸಿಂಗ್ ಪ್ರಭಾಕರ್ ಕಾರನ್ನು ಕೊಳ್ಳಲು ಬರುತ್ತಾರೆ ಎಂದು ಘೋಷಣೆಯನ್ನು ಹೊರಡಿಸಲು ಹೇಳುತ್ತಾರೆ. ಆಗ ಆ ಕಾರ್ ಕಂಪನಿ ರೆಡ್ ಕಾರ್ಪೆಟ್ ಹಾಕಿ ಅದ್ಧೂರಿಯಾಗಿ ಸ್ವಾಗತ ಮಾಡುತ್ತೆ. ರಾಜ ಜೈಸಿಂಗ್ ಪ್ರಭಾಕರ್ 7 ರೋಲ್ಸ್ ರಾಯ್ಸ್ ಕಾರ್ಗಳನ್ನು ಬುಕ್ ಮಾಡಿ ಭಾರತಕ್ಕೆ ಕಳಿಸಿಕೊಡುವುದಕ್ಕೆ ಹೇಳುತ್ತಾರೆ. ಆಗ ಆ ಕಾರ್ಗಳು ಭಾರತಕ್ಕೆ ಬರುತ್ತಿದ್ದಂತೆ ಅವುಗಳನ್ನು ನಗರ ಪಾಲಿಕೆಗೆ ಕೊಟ್ಟು ಈ ಕಾರ್ಗಳನ್ನು ಕಸ ಗುಡಿಸುವುದಕ್ಕೆ ಮತ್ತು ಕಸ ಹೊಯ್ಯುವುದಕ್ಕೆ ಹೇಳುತ್ತಾರೆ. ಆಗ ರೋಲ್ಸ್ ರಾಯ್ಸ್ ಕಾರ್ನ ಬಗ್ಗೆ ನೆಗೆಟಿವ್ ಮತ್ತು ಲಾಭದಲ್ಲಿ ಭಾರಿ ಇಳಿತ ಕಂಡಿತು. ಆಗ ರೋಲ್ಸ್ ರಾಯ್ಸ್ ಕಂಪನಿ ಅವರನ್ನು ಕ್ಷಮೆ ಕೇಳುತ್ತಾರೆ. ಅಷ್ಟರಲ್ಲಿ ರಾಜನ ಪಾಠ ಅವರಿಗೆ ಅರ್ಥವಾಗಿತ್ತು. ಉಡುಗೆ ತೊಡುಗೆಯಲ್ಲಿ ಮನುಷ್ಯನನ್ನು ಅಳೆಯಬಾರದು ಎಂದು ಹೇಳಿ ಕ್ಷಮಿಸಿದನು ರಾಜ. ಈಗ ರೋಲ್ಸ್ ರಾಯ್ಸ್ ಕಾರನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡುತ್ತಾರೆ ಎಂದು ನೋಡೋಣ. ಸ್ನೇಹಿತರೆ, ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಲು ಸುಮಾರು ಮ್ಯಾಕ್ಸಿಮಮ್ 10 ತೆಗೆದುಕೊಳ್ಳುತ್ತಾರೆ. ಆದರೆ ಒಂದು ರೋಲ್ಸ್ ರಾಯ್ಸ್ ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡಲು 2-6 ಸಮಯ ತೆಗೆದುಕೊಳ್ಳುತ್ತಾರೆ. ಏಕೆಂದರೆ ಕಾರಿನ ಮ್ಯಾಕ್ಸಿಮಮ್ ವರ್ಕನ್ನು ಕೈಯಿಂದಲೇ ಮಾಡುತ್ತಾರೆ. ಈ ಫ್ಯಾಕ್ಟ್ರಿಯಲ್ಲಿ ದೊಡ್ಡ ಮೆಷಿನ್ ಕಟ್ಟಿಂಗ್ ಸೌಂಡ್ ಮತ್ತು ದೊಡ್ಡ ದೊಡ್ಡ ಸೌಂಡ್ಗಳು ಬರುವುದಿಲ್ಲ. ರೋಲ್ಸ್ ರಾಯ್ಸ್ ಕಾರ್ನ ಬಿಡಿ ಭಾಗಗಳು ಜರ್ಮನಿಯಿಂದ ಬರುತ್ತವೆ. ಮೊದಲು ಬಾಡಿಗೆ ಪೇಂಟ್ ಮಾಡುತ್ತಾರೆ. ರೋಲ್ಸ್ ರಾಯ್ಸ್ನಲ್ಲಿ ಸುಮಾರು 40,000 ಅಧಿಕ ಕಲರ್ಗಳು ಇವೆ. ರೋಲ್ಸ್ ರಾಯ್ಸ್ ಕಲರ್ಗೂ ಕೂಡ ಹೆಚ್ಚು ಪ್ರಿಫರೆನ್ಸನ್ನು ಕೊಡುತ್ತದೆ. ಕಸ್ಟಮರ್ ಯಾವ ಕಲರ್ ಕೇಳುತ್ತಾರೋ ಆ ಕಲರ್ನ ಕಾರ್ಗೆ ಪೇಂಟ್ ಮಾಡುತ್ತಾರೆ. ಕಾರ್ಗೆ ಪೇಂಟನ್ನು ಮನುಷ್ಯರಿಂದ ಮತ್ತು ರೋಬೋಟ್ ಎರಡರಿಂದಲೂ ಮಾಡುತ್ತಾರೆ. ನಂತರ ಕಾರ್ನ ಇಂಜಿನ್, ಎಲ್ಲ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ಗಳನ್ನು ಜೋಡಿಸುತ್ತಾರೆ. ಮತ್ತು ಮೇನ್ ಆಗಿ ರೋಲ್ಸ್ ರಾಯ್ಸ್ನ ಟ್ರೇಡ್ ಮಾರ್ಕ್ ಸ್ಪಿರಿಟ್ ಆಫ್ ಎಸ್ಕರ್ಟಿ ಎಂಬ್ಲಮ್ ಅನ್ನು ಜೋಡಿಸುತ್ತಾರೆ. 80% ಕೆಲಸವನ್ನು ಕೈಯಿಂದನೇ ಮಾಸ್ಟರ್ ಕ್ರಾಫ್ಟ್ಸ್ ಪೀಪಲ್ನಿಂದ ಕಾರ್ ತಯಾರಾಗುತ್ತೆ. ನಂತರ ಇಂಟೀರಿಯರ್ ಲೆದರ್ ವರ್ಕನ್ನು ಮಾಡುತ್ತಾರೆ. ಆರ್ಟಿಷಿಯನ್ಸ್ಗಳು ಲೆದರ್ಗಳನ್ನು ಟ್ರಿಮ್ ಮಾಡಲು ಲೇಸರ್ಸ್ ಮತ್ತು ಕಂಪ್ಯೂಟರ್ ಕಂಟ್ರೋಲ್ಡ್ ಕಟರ್ಸ್ಗಳನ್ನು ಯೂಸ್ ಮಾಡುತ್ತಾರೆ.
ಒಂದು ಕಾರಿನ ಎಂಟೈರ್ ಇಂಟೀರಿಯರ್ ಲೆದರ್ ವರ್ಕ್ ಅನ್ನು ಡಬಲ್ ನೀಡಲ್ ಸ್ವಿಯಿಂಗ್ ಮಷಿನ್ ಯೂಸ್ ಮಾಡಿ ಕೈಯಿಂದನೇ ಉಳಿಯುತ್ತಾರೆ. ಈ ಕೆಲಸಕ್ಕೆ ಸುಮಾರು 8-9 ಗಂಟೆಗಳ ಸಮಯ ಹಿಡಿಯುತ್ತದೆ. ಕಲರ್ ಮತ್ತು ಟೆಕ್ಸ್ಚರ್ ಕನ್ಸಿಸ್ಟೆನ್ಸಿಯನ್ನು ಹೆಚ್ಚಿಸಲು ಸಿಂಗಲ್ ಬ್ಯಾಚ್ ಲೆದರ್ ಅನ್ನು ಬಳಸುತ್ತಾರೆ. ಇನ್ನು ಇಂಟೀರಿಯರ್ನ ವುಡ್ ಕ್ರಾಫ್ಟಿಂಗ್ ಅನ್ನು ಮುಗಿಸಲು ಒಂದು ಕಾರಿಗೆ 30 ದಿನಗಳ ಸಮಯ ಹಿಡಿಯುತ್ತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನೆಂದರೆ, ಕೋಚ್ ಲೈನ್ ಅನ್ನು ಯಾವುದೇ ಮಿಷಿನ್ ಎಳೆಯುವುದಿಲ್ಲ. ಈ ಕೋಚ್ ಲೈನ್ ಅನ್ನು ಒಬ್ಬ ಮನುಷ್ಯ ಕೈಯಿಂದನೇ ಎಳೆಯುತ್ತಾನೆ. ಅವರ ಹೆಸರೇ ಮಾರ್ಕ್ ಕೋರ್ಟ್. ಇವರೇ ರೋಲ್ಸ್ ರಾಯ್ಸ್ನ ಎಲ್ಲ ಕಾರುಗಳನ್ನು ಕೋಚ್ ಲೈನ್ ಅನ್ನು ಎಳೆಯುವುದು. ಮತ್ತು ಇವರು ಯೂಸ್ ಮಾಡುವ ಬ್ರಷ್ ಒಂದು ಅಳಿವಿನ ಬಾಳಿನ ದೇವರಾಗಿರುತ್ತದೆ. ಎಲ್ಲ ಕೆಲಸಗಳನ್ನು ಮುಗಿಸಿ ಕಾರನ್ನು ಟೆಸ್ಟ್ ಡ್ರೈವ್ ಮತ್ತು ಕ್ವಾಲಿಟಿ ಕಂಟ್ರೋಲ್ ಚೆಕ್ಗೆ ಕಳುಹಿಸುತ್ತಾರೆ. ಲೋಕಲ್ ರೋಡ್ಸ್ಗಳಲ್ಲಿ ಕೂಡ ಟೆಸ್ಟ್ ಡ್ರೈವ್ ಮಾಡುತ್ತಾರೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಒಂದು ರೋಲ್ಸ್ ರಾಯ್ಸ್ ಕಾರ್ ರೆಡಿ ಆದ ಮೇಲೆ ಅವರು ಡೆಲಿವರಿ ಕೊಡುವ ಮೊದಲು ಎಲ್ಲ ಟೀಮ್ ಸೇರಿ ಕಾರ್ ಕಂಪ್ಲೀಟ್ ಮಾಡಿದ್ದಕ್ಕೆ ಒಂದು ಚಿಕ್ಕ ಸೆಲೆಬ್ರೇಟ್ ಅನ್ನು ಮಾಡುತ್ತಾರೆ. ರೋಲ್ಸ್ ರಾಯ್ಸ್ ಕಾರ್ನ ಟೈರ್ ಮಧ್ಯ ಅದರ ಸಿಂಬಲ್ ಇರುತ್ತೆ. ಈ ಟೈರ್ ಹೇಗೆ ತಯಾರಿಸಿದ್ದಾರೆ ಅಂದರೆ, ಟೈರ್ ಎಷ್ಟೇ ಸ್ಪೀಡ್ನಲ್ಲಿ ತಿರುಗಿದರೂ ಆ ಸಿಂಬಲ್ ಮಾತ್ರ ತಿರುಗುವುದಿಲ್ಲ. ನೋಡುವವರಿಗೆ ರೋಲ್ಸ್ ರಾಯ್ಸ್ ಸಿಂಬಲ್ ಇದೆ ಎಂದು ಗೊತ್ತಾಗುತ್ತೆ. ರೋಲ್ಸ್ ರಾಯ್ಸ್ ಕಾರ್ಗಳು ಸೈಲೆಂಟ್ ಮತ್ತು ಸ್ಮೂತ್ ರೈಡಿಗೆ ಫೇಮಸ್. ಈ ಕಾರ್ ಟೈರ್ ಮ್ಯಾನುಫ್ಯಾಕ್ಚರ್ ಮಾಡೋದು ಕಾಂಟಿನೆಂಟಲ್ ಟೈರ್ ಕಂಪನಿ. ಈ ಕಂಪನಿ ರೋಲ್ಸ್ ರಾಯ್ಸ್ಗೋಸ್ಕರನೇ ಸ್ಪೆಷಲ್ ಟೈರನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ರೋಲ್ಸ್ ರಾಯ್ಸ್ ಕಾರ್ಗಳು ದುಬಾರಿ ಆಗಿದ್ದರೆ ಸೇಲ್ಸ್ ತುಂಬ ಕಡಿಮೆ ಎಂದು ನೀವು ಅಂದುಕೊಳ್ಳುತ್ತೀರಿ. ಆದರೆ ಇದು ನಿಜ ಅಲ್ಲ. ಕಳೆದ 10 ವರ್ಷಗಳಿಂದ ರೋಲ್ಸ್ ರಾಯ್ಸ್ ಕಾರ್ ಸೇಲ್ಸ್ 25% ಹೆಚ್ಚಾಗಿದೆ. ಸರಾಸರಿ 5,000 ರೋಲ್ಸ್ ರಾಯ್ಸ್ ಕಾರ್ಗಳು ವರ್ಲ್ಡ್ ವೈಡ್ ಈ 10 ವರ್ಷಗಳಲ್ಲಿ ಸೇಲ್ ಆಗಿವೆ. ಈ ಕಾರನ್ನು ಹೆಚ್ಚಾಗಿ 40-60 ವರ್ಷದ ವ್ಯಕ್ತಿಗಳು ಖರೀದಿಸುತ್ತಾರೆ ಎಂದು ಹೇಳುತ್ತಾರೆ. ನಿಮಗಿದು ಗೊತ್ತಿರಲಿ, ವಿಶ್ವದ ಅತ್ಯಂತ ದುಬಾರಿ ಎಸ್ಯುವಿ ಕಾರ್ ಅನ್ನು ರೋಲ್ಸ್ ರಾಯ್ಸ್ನ ಕಲಿನನ್ ಪಾತ್ರವಾಗಿದೆ. ಇದರ ಎಕ್ಸ್ ಶೋರೂಮ್ ಬೆಲೆ 6.95 ಕೋಟಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಟಿವ್ ಆಗಿ ಇತ್ತು ಅಂದರೆ, ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಬರ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಬೈ ಬಾಯ್. Thank you.